ಸಿಕ್ಕಿದ್ಕೋ ಶೆಲಿ, ನನ್ ಕಡೆಯಿಂದ ಟ್ರೀಟ್ ಫ್ರೆಂಚ್ ಫ್ರೈಸ್. ನೀನ್ ಯಾವಾಗ್ಲೂ ಹೊರಗಡೆ ತಿಂಡಿ ಯಾಕೆ ತಿಂತೀಯ? ಮನೇಲೆ ಮಾಡ್ಕೋ. ಅಲ್ಲ, ಮಾಡೋದಿಕ್ಕೆ ಅಡಿಗೆ ಮಾಡಕ್ ಬರ್ಬೇಕಲ್ವಾ? ವಾಟ್, ನಿನಗೆ ಅಡಿಗೆ ಮಾಡೋದಕ್ಕೆ ಬರಲ್ವಾ? ಇಲ್ಲ, ನಾನ್ ಕಲ್ತೆ ಇಲ್ಲ. ಅಂಡ್ ಐ ಹೇಟ್ ಕುಕಿಂಗ್. ಬಟ್ ಯು ಲವ್ ಈಟಿಂಗ್ ಅಲ್ವಾ? ತಿನ್ನೋದು ನನ್ ವೀಕ್ನೆಸ್. ಹಾ, ಅದ್ ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ವಾಟ್ ವಾಟ್ ಯು ಮೀನ್? ನನ್ ಡುಮ್ಮಿನಾ? ನಮ್ ಮನೇಲಿ ಯಾರನ್ನಾದ್ರೂ ಡುಮ್ಮ ಅಂತ ಕರಿತೀವಾ? ಅಪ್ಪ ಹೇಳ್ತಾರೆ ಓವರ್ ವೇಟ್ ಅಂತ, ತಾತ ಹೇಳ್ತಾರೆ ಏನೋ ಒಂದ್ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ, ಆದ್ರೆ ಅಜ್ಜಿ ಅಜ್ಜಿ ಹೇಳ್ತಾರೆ ಒಂದ್ ಸ್ವಲ್ಪ ಹೆವಿ ಇದೆಯಾ ಅಂತ. ವೇಟ್, ಏನಾಯ್ತು? ಇಷ್ಟು ಸಾದಾ ಟ್ರೀಟ್ ಒಂದ್ ಚೂರ ಚೆನ್ನಾಗಿರುತ್ತಾ? ಇವಾಗ ಬಂದೆ. Presenting summer special alu chat. ಇಷ್ಟೊಂದ್ ಶಾಕ್ ಆಗೋ ಅವಶ್ಯಕತೆ ಇಲ್ಲ, ಮಮ್ಮಿ ನನಗೆ ಎಲ್ಲ ಕಲಿಸಿದ್ದಾರೆ. ಬಟ್ ನೀನ್ ಹುಡುಗ ಅಲ್ವಾ? ಮಮ್ಮಿ ಹೇಳ್ತಾರೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಅಡ್ಗೆ ಮಾಡೋದನ್ನ ಎಲ್ರು ಕಲ್ತಿರ್ಬೇಕಂತ. ಅಡ್ಗೆ ಮಾಡಿದ್ರು ಸರಿನೆ, ಮಾಡದೆ ಇದ್ರು ಸರಿನೆ, ಆದ್ರೆ ಮಾಡೋದ್ ಎಲ್ಲರಿಗೂ ಗೊತ್ತಿರ್ಬೇಕು. ನಮ್ ತುಷಾರಣ್ಣ MBA ಗುಂಗಲ್ಲಿ ಕಲಿಯಕ್ಕಾಗ್ಲಿಲ್ಲ, ಆದ್ರೆ ನಾನ್ ಮಮ್ಮಿ ಎಲ್ಲ ಕುಕಿಂಗ್ ಕ್ಲಾಸ್ನು ಅಟೆಂಡ್ ಮಾಡಿದೀನಿ. ಟಡಾನ್, ರೆಡಿ. Lots of liking, right? Right. ನೀನ್ ಒಂದ್ ಕೆಲ್ಸ ಮಾಡು, ನೀನ್ ಹೀಗೆ ನನ್ ಊಟನ ಸ್ಪೈಸ್ ಅಪ್ ಮಾಡೋದಿಕ್ಕೆ ದಿನ ಬಂದ್ಬಿಡು. ಡನ್. ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಬರ್ಬೇಕು ಅಂತ ಹೇಳುವಂತವಳಾಗೂ ಹುಡುಗ ಹಾಜರ್ ಇರ್ತಾನೆ. ನಾನ್ ನಿಜವಾಗ್ಲೂ ಬರ್ತೀನಿ ಅಂತ ಅಂದ್ಕೊಂಡ್ಯ? ಅಲ್ಲ, ಅಷ್ಟೊಂದು ಫ್ರೀ ಟೈಮ್ ಎಲ್ಲ ಇರುತ್ತೆ ನನ್ನ ಹತ್ರ. ಇಲ್ಲ ಮಿಸ್ಟರ್ ದೇವರಾಜ್, ನನಗೆ ಆಫೀಸಲ್ಲಿಲ್ಲ. ಓ, ನೀವು ನಾಳೆ ಹೊರಗೆ ಹೋಗ್ತಿದ್ದೀರಾ? ಸರಿ, ನಾನು ನಿಮಗೆ ಒಂದು ವಿಡಿಯೋ ಕಾಲ್ ಮಾಡಿಬಿಡ್ತೀನಿ. ಓಕೆ. ಸಾರಿ. ಅದು ಮಿಸ್ಟರ್ ದೇವರಾಜ್ ಅವ್ರು ಕಾಲ್ ಮಾಡಿದ್ರು, ನಾಳೆ ಒಂದು ವಾರದ ಮಟ್ಟಿಗೆ ಹೊರಗೆ ಹೋಗ್ತಿದ್ದಾರಂತೆ. ನಾಳೆ ಮಾಡಬೇಕಾಗಿದ್ದ ಮೀಟಿಂಗ್ನ ಇವತ್ತೇ ವಿಡಿಯೋ ಕಾಲಲ್ಲಿ ಮಾಡಬೇಕಾಗತ್ತೆ. ಗ್ರೇಟ್. ವಿ ಹ್ಯಾವ್ ಟು ಮೇಕ್ ಶ್ಯೂರ್ ನಮಗೆ ದೇವರಾಜ್ ಅವ್ರ ಡೀಲು ಸಿಗಲೇಬೇಕು. ಬೆಡ್ರೂಮ್ಗೆ ಹೋಗೋಣವಾ? ವಾಟ್? ಐ ಮೀನ್, ಅಲ್ಲೇನೂ ಡಿಸ್ಟರ್ಬೆನ್ಸ್ ಇರಲ್ಲ ಅಲ್ವಾ? ಇಲ್ಲಿ ಹಾಲಲ್ಲಿ ಎಂಗೇಜ್ಮೆಂಟ್ ತಯಾರಿ ನಡೀತಿದೆ, ಮೀಟಿಂಗಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸದ್ ಕೇಳಿಸ್ತಾ ಇದ್ರೆ ಅನ್ಪ್ರೊಫೆಷನಲ್ ಅನ್ಸುತ್ತಲ್ವಾ? ಯುವರ್ ರೈಟ್. ಅಲ್ಲೇ ಹೋಗೋಣ. ಇಲ್ಲಿ ಕೇಳಿ. ನೀವು ನಿಮ್ಮ ಮೀಟಿಂಗ್ನ ರೂಮಿಗೆ ಬದಲಾಗಿ ಹಾಲಲ್ಲಿ ಮಾಡ್ಬೋದಾ? ಮನೇಲಿ ದೊಡ್ಡವರೆಲ್ಲ ಇದ್ದಾರೆ, ಬಹುಶಃ ಅವ್ರಿಗೆ ನೀವು ರೂಮಲ್ಲಿ ಕೆಲಸ ಮಾಡೋದು ಇಷ್ಟ ಆಗಲ್ವೇನೋ. ಅದು ಅಲ್ಲದೆ ಎಲ್ಲರೂ ಈಗ ವಿಶ್ರಾಂತಿ ತಗೊಳಕ್ಕೆ ಹೋಗ್ತಿದ್ದಾರೆ, ಕೆಲವರು ಹೊರಗಡೆ ಹೋಗ್ತಿದ್ದಾರೆ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಹಾ ಸರಿ, ನಾವು ಮೀಟಿಂಗ್ನ ಅಲ್ಲೇ ಮಾಡ್ಕೋತೀವಿ. ಕಾವ್ಯ, ನಾನು ನನ್ನ ಲ್ಯಾಪ್ಟಾಪ್ ತಗೊಂಡು ಬರ್ತೀನಿ. ಕಾವ್ಯ, ಅದೇನು ಅಂದ್ರೆ ಕೆಲವೊಂದ್ಸಲ ಒಳ್ಳೆ ಕೆಲಸದಲ್ಲೂ ತಪ್ಪರ್ಥ ಕಾಣಿಸುತ್ತೆ. ನಮ್ಮನೇಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ. ಒಂದ್ ವೇಳೆ ಇವತ್ತು ಅವರಪ್ಪ ಸ್ನೇಹಿತೆನ ತಮ್ಮ ರೂಮ್ಗೆ ಕರ್ಕೊಂಡು ಹೋದ್ರೆ ನಾಳೆ ನಾನು ಅವ್ರಿಗೆ ಬೇಡ ಅನ್ನೋದು ಹೇಗೆ? ಹೇಗೆ ತಡೆಯೋದು? ನಿನ್ಗೆ ನೆನ್ಪಿದ್ಯಾ, ಪಾವನಿ ಒಂದಿನ ತನ್ನ ಫ್ರೆಂಡ್ ಜೊತೆ ಬೈಕಲ್ಲಿ ಕೂತ್ಕೊಂಡು ಬಂದಿದ್ಲು, ಆಗ ಅತ್ತೆ ಎಷ್ಟು ಕೋಪ ಮಾಡ್ಕೊಂಡಿದ್ರು. ಅವರು ಪಾವನಿ ಪಪ್ಪನ ಮೇಲೆ ಕೋಪ ಏನೂ ಮಾಡ್ಕೊಳ್ಳಲ್ಲ, ಆದರೆ ಅವ್ರಿಗೆ ಬೇಜಾರಾಗತ್ತೆ. ಮತ್ತೆ ಮುಂದೆ ಒಂದ್ ವೇಳೆ ಪಾವನಿ ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ನಾನ್ ತಡೆದಾಗ ಅವಳಿಗೆ ಎದುರುತ್ತರ ಕೊಡೋ ಅವಕಾಶ ಮಾಡ್ಕೊಡೋದು ನನ್ಗಿಷ್ಟ ಇಲ್ಲ. ಇವರಷ್ಟೆಲ್ಲ ಯೋಚನೆ ಮಾಡಲ್ಲ, ಆದ್ರೆ ನಾವು ಹೆಂಗಸರು, ನಾವು ಯೋಚನೆ ಮಾಡ್ಲೇಬೇಕಲ್ವಾ? ಹಾ ಹಾ, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.
ಸರಿ, ನಿಮ್ಗೇನಾದ್ರೂ ಬೇಕು ಅಂದ್ರೆ ನಾನು ಇಲ್ಲೇ ಕಿಚನ್ ಅಲ್ಲಿ ಇರ್ತೀನಿ, ಕರೀರಿ. ಶೋರ್. ಹೀಗ್ ಮಾತಾಡೋದು ವಿಚಿತ್ರ ಅನ್ಸತ್ತೆ, ಆದ್ರೆ ಅತ್ತೆ ಅಂತೂ ಸರಿಯಾಗಿ ಹೇಳಿದ್ರು. ಇವ್ರ ಸ್ನೇಹಿತರ ಸ್ಥಾನ ಮನೆವರೆಗೂ ಅಷ್ಟೇ, ಆದ್ರೆ ರೂಮ್ ವರೆಗೂ ಅಲ್ಲ. ಮಮ್ಮಿ, ನನಗ್ ಬೈಕ್ ಕೀ ಸಿಗ್ತಾ ಇಲ್ಲ, ಹುಡುಕೊಡಿ ಬೇಗ ಬೇಗ ಬೇಗ. ಮಮ್ಮಿ, ಏನು ಏನಾಯ್ತು? ವಾಟ್ ಆರ್ ಯು ಡೂಯಿಂಗ್ ಸಮರ್ಥ್? ನಾವೆಲ್ಲಿ ಕ್ಲೈಂಟ್ ಜೊತೆ ಮಾತಾಡ್ತಿದೀವಿ, ನೀನ್ ಹೀಗೆ ಕೂಗಾಡ್ತಿದ್ಯಲ್ಲ. ನನಗೆ ಗೊತ್ತಾಗ್ಲಿಲ್ಲ ಅಪ್ಪ ಕೆಲಸ ಮಾಡ್ತಿದ್ದಾರೆ ಅಂತ. ಯೂಶಲಿ ವರ್ಕ್ ಕಾಲ್ ಇದ್ದಾಗೆಲ್ಲ ಅಪ್ಪ ರೂಮಲ್ಲೇ ಮಾತಾಡ್ತಾರೆ. ಕೂಗಾಡಕ್ಕೂ ಮುಂಚೆ ನೋಡ್ಬೇಕಲ್ವಾ? ಹೋಗ್ ಸೋರಿ ಕೇಳು. ಸಾರಿ ಕಾವ್ಯ, ನೆಕ್ಸ್ಟ್ ಟೈಮ್ ಈ ರೀತಿಯೆಲ್ಲ ಮಾಡೋದಿಲ್ಲ ಪಕ್ಕ. ಸರಿ, ಮಾತ್ ಮುಗಿ. ಮಾತಿನ ಮುಗ್ದಿಲ್ಲ ಅನುಪಮ. ಮನೇಲಿ ಯಾರು ಕೆಲಸ ಮಾಡ್ತಿಲ್ಲ ಅಂದ್ರು ಈ ತರ ಕೂಗಾಡೋದು ಕಿರ್ಚಾಡೋದು ಇಸ್ ಅ ಬ್ಯಾಡ್ ಮ್ಯಾನರ್ಸ್. ಒಂದ್ ಸ್ವಲ್ಪ ಮ್ಯಾನರ್ಸ್ ಇಲ್ವಾ ನಿನ್ಗೆ? ಇವನಿಗೆ ಮರ್ಯಾದೆ ಕಲ್ಸೋದಕ್ಕೆ ಇವನ ಅಮ್ಮ ಇದ್ದಾಳೆ ಕಾವ್ಯ, ನೀನ್ ಶ್ರಮ ಪಡ್ಬೇಡ. ನೀನ್ ಒಳಗ್ ಹೋಗು. ಓಕೆ, ಬೈ ಬೈ. ಸಮರ್ಥ್, ನಿನಗೆ ಗೊತ್ತಾ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿತ್ತು ಅಂತ? ಒಳ್ಳೇದಾಯ್ತು ಕಾವ್ಯ ನಿನ್ನ ತಡದ್ಲು, ಇಲ್ಲ ಅಂದಿದ್ರೆ ನೀನು ಇಲ್ಲಿ ಕುಣಿತಿದ್ದೆ, ಅಲ್ಲಿ ನನ್ನ ಸಿಇಒ ನನ್ನ ತಲೆ ಮೇಲೆ ಕುಣಿತಿದ್ದ. ಸಾರಿ ಅಪ್ಪ, ನಂಗೆ ಗೊತ್ತಿರಲಿಲ್ಲ ನಿಮ್ದು ಆನ್ಲೈನ್ ಮೀಟಿಂಗ್ ನಡೀತಾ ಇದೆ ಅಂತ. ನಾನು ಇನ್ನೊಂದ್ಸಲ ಈ ತರ ತಪ್ಪು ಮಾಡ? ತಪ್ಪಲ್ಲ, ಇದು ತಲೆ ಹರಟೆ. ಏನಾದ್ರೂ ಕೆಲಸ ಮಾಡೋರಿಂದ ತಪ್ಪು ಆಗುತ್ತೆ, ಆದ್ರೆ ನೀನು ಏನು ಮಾಡೋದೇ ಇಲ್ಲ. ಅದರಿಂದ ತಪ್ಪು ಮಾಡೋ ಪ್ರಶ್ನೆನೇ ಉದ್ಭವ ಆಗಲ್ಲ. ಅಲ್ಲ, ಈ ಕುಣಿಯೋ ಭೂತ ನಿನ್ ತಲೆಯಿಂದ ಯಾವಾಗ ಇಳಿಯುತ್ತೆ? ಅನುಪಮ, ನೋಡು ನಿನ್ ಮಗನ, ನೋಡಿ ಇವನನ್ನ. ಇವನಿಗೆ ಕುಣಿಬೇಡ ಅಂದಿದ್ದಕ್ಕೆ ಇವನ ರಿಯಾಕ್ಷನ್ ನೋಡು. ಅಲ್ಲ, ಇವನ ಅಪ್ಪನ ಮಾತೇ ಕೇಳಿಲ್ಲ ಅಂದ್ರೆ ಪ್ರಪಂಚದ ಬೈಗುಳನ ಹೇಗೆ ಕೇಳ್ತಾನೆ? ಪ್ರಪಂಚ ಆಡ್ಕೊಂಡು ನಗುತ್ತೆ ನಿನ್ನ ನೋಡಿ. ನಾನೇ ನಿನ್ನ ಬೀದಿಲಿ ಕುಣಿಯೋದಕ್ಕೆ ಅಂತ ಹುಟ್ಟಿದ್ದೀನ? ಎಷ್ಟ್ ಸಲ ಹೇಳಿದ್ದೀನಿ ನಿನ್ಗೆ, ಆದ್ರೂ ನಿನ್ ಕೈಲಿ ಇವತ್ತಿನವರೆಗೂ ಪುಸ್ತಕ ನೋಡ್ಲಿಲ್ಲ ನಾನು. ಅಪ್ಪ, ನಾನು ಡ್ಯಾನ್ಸ್ ಕಲಿಬೇಕು ಅಂತಿದ್ದೀನಿ, ಪುಸ್ತಕ ಓದೋದ್ರಿಂದ ಡ್ಯಾನ್ಸ್ ಕಲಿಯಕ್ ಆಗಲ್ಲ. ಶಟ್ ಅಪ್, ಶಟ್ ಅಪ್. ಎಷ್ಟು ಸಲ ಹೇಳಿದ್ದೀನಿ, ಈ ಡ್ಯಾನ್ಸ್ ಪ್ರೊಫೆಷನ್ ಅಲ್ಲ, ಹಾಬಿ ಅಷ್ಟೇ. ಅಪ್ಪ, ನನ್ ಪಾಲಿಗೆ ಡ್ಯಾನ್ಸ್ ಹಾಬಿನೂ ಅಲ್ಲ, ಪ್ರೊಫೆಷನ್ನೂ ಅಲ್ಲ. ಡ್ಯಾನ್ಸು ನನಗೆ ನನ್ನ ಜೀವನ. ಜೀವನನ? ಜೀವನ ಏನು ಅನ್ನೋದ್ರ ಬಗ್ಗೆ ಏನ್ ಗೊತ್ತ ನಿನ್ಗೆ? ನಾನ್ ನೋಡಿದ್ದೀನಿ ಜೀವನನ, ಅದಕ್ಕೆ ಪದೇ ಪದೇ ನಿನ್ಗೆ ಹೇಳ್ತಿದ್ದೀನಿ, ನಿನ್ನ ಈ ಮೂರ್ಖಾಸಿನ ಕನಸಿನ ಹಿಂದೆ ಓಡೋದನ್ನ ನಿಲ್ಸು. ನಾನು ಓಡ್ಬೇಕು ಅಂತ ಓಡ್ತಾ ಇಲ್ಲ. ನೀವ್ ಇಷ್ಟ ಆಗೋ ತರ ನಾನು ಆಗ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾ ಇಲ್ಲ. ದಟ್ಸ್ ಜಸ್ಟ್ ನಾಟ್ ಮೀ. ನಂಗೆ ಗೊತ್ತು ನಾನು ಡ್ಯಾನ್ಸ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ.